ಎಲ್ಲರಿಗೂ ನಮಸ್ಕಾರ ಶ್ರೀಪಾಕಶಾಲಾ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನೊಂದು ಸ್ವೀಟ್ ಇದ್ದೀನಿ ಬಾದಾಮ್ ಪುರಿ ಬಾದಾಮ್ ಪುರಿ ಹಬ್ಬಕ್ಕೆ ಯಾವುದಾದ್ರು ಸಣ್ಣ ಸಣ್ಣ ಫಂಕ್ಷನ್ಗೆ ಮಾಡ್ಕೋಬೋದು ಈಸಿಯಾಗಿ ಅದಕ್ಕೆ ನಾನು ಒಂದು ಈ ಲೋಟ ತೋರಿಸ್ತಿದ್ದೀನಲ್ವಾ ಆ ಅಳತೆನಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಲೋಟ ಮೈದಾ ಹಿಟ್ಟು ಒಂದೂವರೆ ಲೋಟ ಮೈದಾ ಹಿಟ್ಟಿಗೆ ಎರಡು ಚಮಚ ರವೆ ಹಾಕ್ಕೊಂಡಿದ್ದೀನಿ ಸಣ್ಣ ರವೆ ಚಿರೋಟಿ ರವೆ ಅದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸೋಡಾ ಅಡುಗೆ ಸೋಡಾ ಅದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫಸ್ಟು ಒಂದು ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಳ್ಳಿ ತುಪ್ಪ ನೀವು ಮೆಲ್ಟ್ ಮಾಡು ಹಾಕೋಬೋದು ಗಟ್ಟಿಯೂ ಹಾಕೋಬೋದು ಕಲಸಿ ಚೆನ್ನಾಗಿ ನಾದಿನ ನೋಡಿ ಈ ಥರ ಒಡಿಬಾರ್ದು ಹಿಟ್ಟು ಕೈನಲ್ಲಿ ಮುಷ್ಟಿ ಹಿಡ್ಕೊಂಡ್ರೆ ಈಗ ನೋಡಿ ಇದು ಒಡೆದಿಲ್ಲ ಇದು ಹದ ಸರಿ ಇದೆ ಈಗ ನಾನು ಬಾದಾಮಿ ತೊಗೊಂಡಿಲ್ಲ ಬಾದಾಮಿ ಪೌಡ್ರು ಅಂಗಡಿನಲ್ಲಿ ಸಿಕ್ಕತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ ಹಾಲ್ಗೆ ಅಂತ ತರ್ತಿರಲ್ವ ಆ ಬಾದಾಮಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಟ್ಲು ಹಾಲು ಹಾಕ್ಕೊಂಡು ಕಲಿಸ್ತಾ ಇರಿ ಅದನ್ನು ಇದು ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ನೆಂದ ಮೇಲೆ ಮೆತ್ತಗಾಗತ್ತೆ ನೋಡಿ ಹದ ನೋಡ್ಕೊಂಡು ಕಲಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನ್ನಿಸ್ತಿದೆ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಲು ಜಾಸ್ತಿ ಬೇಡ ಅಂತ ಅನ್ನೋಂಥರು ನೀರು ಹಾಕ್ಕೊಳ್ಳಿ ಚೂರು ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕೈನಲ್ಲಿ ಒಂದು ಹತ್ತು ನಿಮಿಷ ನಾದ್ಬಿಡಬೇಕು ಈ ಥರ ನೋಡಿ ಈ ಥರ ಕೈನಲ್ಲಿ ನಾದ್ಕೊಳ್ಳಿ ನಾದ್ಬಿಟ್ಟು ಹಿಟ್ಟು ರೆಡಿ ಆದಮೇಲೆ ಅದನ್ನು ಒಂದು ಚಮಚ ಎಣ್ಣೆ ಹಾಕಿ ಮೇಲೆ ಸವರಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ತಟ್ಟೆ ಮುಚ್ಚಿಟ್ಬಿಡಿ ಇದನ್ನು ಅಷ್ಟರಲ್ಲಿ ಅದು ಸ್ವಲ್ಪ ನೆನೆಯೋ ಹೊತ್ತಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ ಅದಕ್ಕೆ ಸ್ಯಾಫ್ರಾನು ಅದಿಲ್ಲ ಅಂದರೆ ಕಲರ್ ಯೂಸ್ ಮಾಡ್ಬೋದು ಅದು ಆರ್ಟಿಫಿಷಿಯಲ್ ಕಲರ್ ಅಂತ ನಾನು ನ್ಯಾಚುರಲ್ಲಾಗಿ ಕೇಸರಿ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಅರ್ಧ ನಿಂಬೆಹೋಳನ್ನ ಹಿಂಡ್ತಾಯಿದ್ದೀನಿ ನೋಡಿ ನಿಂಬೆಹಣ್ಣು ಹಾಕ್ತಿದಾಗೆ ಕಲರ್ ಚೇಂಜ್ ಆಗೋಯ್ತು ಸಕ್ಕರೆ ಪಾಕದ್ದು ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಹಿಟ್ಟು ನೋಡಿ ಈ ಥರ ಹದ ಆಗಿದೆ ಇದನ್ನು ಒಂದು ಎರಡು ನಿಮಿಷ ನಾದ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟ್ಗೆ ತುಪ್ಪ ಸವರ್ತಾಯಿದ್ದೀನಿ ನಾನು ಇದನ್ನು ಚಪಾತಿ ಪ್ರೆಸ್ಸರಲ್ಲಿ ಒತ್ತಾಯಿದ್ದೀನಿ ನೀವು ಲಟ್ಟಿಸ್ಕೊಳ್ಳೂಬೋದು ನಮಗೆ ತೋರಿಸಿದ ಹಿಟ್ಟು ಆಯಿತು ಇವ್ರು ಮಾಡಿದ್ದಿಷ್ಟು ಅಂದ್ಕೋಬೇಡಿ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅಳತೆ ಮಾತ್ರ ನಿಮಗೆ ನಾನು ಹೇಳಿದ ಅಳತೆ ಹಾಕ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ಳಿ ಇದಕ್ಕೆ ಒಂದೇ ಒಂದು ಕೈನಲ್ಲಿ ತುಪ್ಪ ತೊಗೊಂಡು ಒಂದು ಬೆರಳಲ್ಲಿ ತುಪ್ಪ ತೊಗೊಂಡು ಸೌರ್ಕೊಳ್ಳಿ ಇದನ್ನು ನೀಟಾಗಿ ಸುತ್ತಲೂ ಸವ್ರಿ ಒಂದು ತ್ರಿಕೋನಾಕಾರಕ್ಕೆ ಮಡ್ಚ್ಕೋಬೇಕಾಗತ್ತೆ ನೋಡಿ ಈ ಥರ ಮಡ್ಚ್ಕೊಳ್ಳಿ ತ್ರಿಕೋನಾಕಾರ ಮಾಡಿಕೊಂಡು ಮತ್ತೆ ಪ್ರೆಸ್ ಮಾಡ್ಕೊಳ್ಳಿ ಲಟ್ಟಣಿಗೆ ಲಟ್ಸೋದಿದ್ರು ಸೇಮ್ ಪ್ರೊಸೀಜರು ನೋಡಿ ಬಂತು ಬಂದಮೇಲೆ ಒಂದು ಲವಂಗ ತಗೊಂಡು ಅದಕ್ಕೆ ಚುಚ್ಚಿ ಅದು ಮಾಡಿದ್ದಿರಲ್ವ ಬಾದಾಮ್ ಪುರಿ ಹಿಟ್ಟು ಅದಕ್ಕೆ ಚುಚ್ಚಿ ಇದು ಎಣ್ಣೆಗೆ ಹಾಕಿದ್ರೆ ಉಬ್ಗೊಳ್ಳಲ್ಲ ಉಬ್ಕೊಂಡು ಓಪನ್ ಆಗಲ್ಲ ಅಂತ ಈ ಥರ ಚುಚ್ತಾರೆ ಎಣ್ಣೆ ಕಾದಿದೆ ಒಂದೊಂದೇ ಹಾಕಿ ಕರ್ಕೊಳ್ತಾ ಬನ್ನಿ ಇದನ್ನು ಹೊಂಬಣ್ಣ ಬರೋ ತನಕ ಕರಿಬೇಕು ಮಗ್ಚ ಹಾಕ್ಕೊಂಡು ಮಗ್ಚ ಹಾಕ್ಕೊಂಡು ಕರ್ಕೊಳ್ಳಿ ಇನ್ನೂ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಆಯಿತು ನೋಡಿ ಈಗ ಹೋಂಬಣ್ಣ ಬಂತು ಇದನ್ನು ನಾವು ಒಂದು ಒಂದು ಸೆಕೆಂಡ್ ಇಡಿ ಈಚೆ ಕಡೆ ಎಣ್ಣೆ ಸ್ವಲ್ಪ ಹೀರ್ಕೊಳ್ಳಿ ತಕ್ಷಣ ಬಿಸಿ ಇದ್ದಾಗಲೇ ಈ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಲ್ವ ನಾವು ಅದಕ್ಕೆ ಹಾಕ್ಕೊಳ್ಳಿ ಒಂದು ಅರ್ಧ ಗಂಟೆ ಬಿಡಿ ಬಿಟ್ಬಿಟ್ಟು ಅದನ್ನು ಈಚೆ ತೆಕ್ಕೊಂಡು ಮೇಲೆ ಸಕ್ಕರೆ ಪುಡಿ ಮತ್ತು ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಈ ಥರ ಅದ್ಗೊಳ್ಳಿ ಅದ್ದು ಮೇಲೆ ಪುಡಿ ಉದುರಿಸಿ ಎತ್ತಿಟ್ಕೊಳ್ಳಿ ರೆಡಿ ಆಯಿತು ಬಾದಾಮ್ ಪುರಿ ಹಬ್ಬಕ್ಕೆ ಫಂಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದ ಬಾದಾಮ್ ಪುರಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ